ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಟು KCET 2022 ಹೈಕೋರ್ಟ್ ಡಿಸಿಷನ್ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಆದಷ್ಟು ಎಲ್ಲ ಈ ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ, ಈಗ ಡೈರೆಕ್ಟಾಗಿ ಪಾಯಿಂಟಿಗೆ ಬರೋದಾದರೆ ಇಲ್ಲಿ ನೋಡಿ, ಕರ್ನಾಟಕ ಹೈಕೋರ್ಟ್ ಡಿಫರ್ಸ್ KCET ಏರಿಂಗ್ ಟು ಸೆಪ್ಟೆಂಬರ್ 2022. ಅಂದರೆ ನಿನ್ನೆ ಡಿಸಿಷನ್ ರಿಸಲ್ಟ್ ಏನು ಮಾಡಬೇಕಾಯಿತು ಅದನ್ನು ಸ್ವಲ್ಪ ವಾದ ವಿವಾದಗಳೆಲ್ಲ ನಡೆದು ಅದನ್ನು 2022 ಸೆಪ್ಟೆಂಬರ್ 22 ತಾರೀಕಿಗೆ ಮುಂದೂಡಿಕೆಯನ್ನು ಮಾಡಿದ್ದಾರೆ ಗೌರ್ಮೆಂಟ್ ಅವರು, ಹೈಕೋರ್ಟು. ಸೊ ಏನಂತ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಗೌರ್ಮೆಂಟ್ ಕೌನ್ಸಿಲಿಂಗ್ ರೆಪ್ರೆಸೆಂಟಿಂಗ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA, ಅಂದರೆ ಅವರು ಸ್ಟಾರ್ಟೆಡ್ ದಟ್ ದ ವರ್ಕೆಬಲ್ ಸೊಲ್ಯೂಷನ್ ವಿಚ್ ಈಸ್ ಬೆನಿಫಿಟ್ ಓವರ್ 1,75,00,000 ಫ್ರೆಷರ್ಸ್ ಆ್ಯಂಡ್ ಅರೌಂಡ್ 24,000 ರಿಪೀಟರ್ಸ್ ವಿಲ್ ಬಿ ಪ್ರೆಸೆಂಟೆಡ್ ಬಿಫೋರ್ ದ ಬೆಂಚ್ ಸೂನ್ ಟು ದ ರಿಸಾಲ್ವ್ ದ KCET ರ್ಯಾಂಕಿಂಗ್ ಇಶ್ಯೂ. ಏನಂತ ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ನಾವು 175,000 ವಿದ್ಯಾರ್ಥಿಗಳು ಹಾಗೂ 24,000 ರಿಪೀಟರ್ಸು ಎಲ್ಲರದು ಒಂದು ಕೇಸ್ ಏನಿದೆ ಈ KCET ಅವ್ರದ್ದು ರಿಸಲ್ಟ್ನ ನೀವು ಗೌರ್ಮೆಂಟ್ ಅವರು ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಇದು ಮಾಡಬೇಕು ಅಂತ ಗೌರ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದಾರೆ. ಹಾಗೆ 2-judge ಬೆಂಚ್ ಆಫ್ ಕರ್ನಾಟಕ ಹೈಕೋರ್ಟ್ ಕನ್ಸಿಸ್ಟಿಂಗ್ ಆಫ್ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಅಲೋಕ್ ಅರಾಧೆ, ಅಂದರೆ ಇವರು ಯಾರ್ಯಾರು ಜಡ್ಜಸ್ ಇದ್ದಾರೆ, ಅಲೋಕ್ ಅರಾಧೆ ಮತ್ತು ಜಸ್ಟಿಸ್ ಅಂದರೆ ಜಡ್ಜ್ ಎಸ್ ವಿಶ್ವಜಿತ್ ಶೆಟ್ಟಿ ಅವರು ಏನಂತ ಹೀಗೆ ಹೇಳಿದ್ದಾರೆ, ಇಯರಿಂಗ್ನ ಸೆಪ್ಟೆಂಬರ್ 22 ತಾರೀಕಿಗೆ ನಾವು ಮುಂದೂಡಿಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅವ್ರ ಪ್ರಕಾರ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡಿ, ರಿವ್ಯಾಲ್ಯೂಯೇಷನ್ ಆಫ್ KCET ರ್ಯಾಂಕಿಂಗ್ಸ್ ಕನ್ಸಿಡರಿಂಗ್ 50% ಕ್ವಾಲಿಫೈಯಿಂಗ್ ಎಕ್ಸಾಮು ಮತ್ತು 50% ಆಫ್ CET ಮಾರ್ಕ್ಸು. ದ ಸ್ಟೇಟ್ ಗೌರ್ಮೆಂಟ್ ಫೀಲ್ಡ್ ಏನ್ ಅಪೀಲ್, ಅಂದರೆ ನಮ್ಮ ಕರ್ನಾಟಕ ಗೌರ್ಮೆಂಟು ಅಪೀಲ್ನ ತೊಗೊಂಡಿದೆ ಕರ್ನಾಟಕ ಹೈಕೋರ್ಟ್ಗೋಸ್ಕರ. ಅದಕ್ಕೋಸ್ಕರ ಅವ್ರು ಇನ್ನೊಂದು ಕೂಡ ಹೇಳಿದ್ದಾರೆ ಏನಂತ ಅಂದರೆ, ಈಗೆಲ್ಲ ಟೈಮ್ ಮುಂದೆ ಹೋಗ್ಬಿಟ್ಟಿದೆ ಅಲ್ವಾ ನಿಮ್ಗೆ, ಈಗ ಆಲ್ರೆಡಿ ಸೆಪ್ಟೆಂಬರ್ ಮುಗಿತಾ ಬರ್ತಾ ಇದೆ. ಈಗ ಅಡ್ಮಿಷನ್ ಎಲ್ಲ ಮಾಡ್ಕೊಂಬಿಟ್ಟು ಮ್ಯಾನೇಜ್ಮೆಂಟ್ ಕಡೆಯಿಂದ ಪ್ರೈವೇಟ್ ಕಾಲೇಜಸ್ ಆಲ್ರೆಡಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆಲ್ಲ ನೀವು KCET ರಿಸಲ್ಟ್ ಬರೋವರೆಗೂ ಕ್ಲಾಸ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ನಮ್ಮ ಕರ್ನಾಟಕ ಸರ್ಕಾರ ಒಂದು ಆರ್ಡ್ರನ್ನು ಅನೌನ್ಸ್ ಮಾಡಿದೆ. ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಾಕ್ತೀನಿ, ಕಾಯ್ತಾರೆ. ಆ ವಿಡಿಯೋ ಬೇಕಾದವರು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಹೇಳಿ, ನಮಗೂ ಬೇಕು ತಿಳಿಸ್ಕೊಡಿ ಅದ್ರ ಬಗ್ಗೆ ಅಂತ ನನಗೆ ಒಂದು ಮಾಹಿತಿ ಸಿಕ್ಕಿದೆ. ನೆಕ್ಸ್ಟ್ ವಿಡಿಯೋ ಅದನ್ನು ಬಿಡ್ತೀನಿ. ಹಾಗೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಸೊ ಕೊನೆಯದಾಗಿ ಹೇಳೋದಾದರೆ, ನಿಮಗೆ KCET ರ್ಯಾಂಕಿಂಗ್ ಒಂದು ಒಳ್ಳೆ ನ್ಯೂಸ್ ಬರುತ್ತೆ ಅಂತ ಕಾಯ್ತಾ ಇರಿ. 2022 ತಾರೀಕು ನೆಕ್ಸ್ಟು ನಿಮಗೆ ಥರ್ಸ್ಡೇ ನಿಮಗೆ ಒಳ್ಳೆ ನ್ಯೂಸ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಮಾಹಿತಿನೇ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಅಪ್ಡೇಟ್ ತುಂಬಾ ಇದೆ, ಅದು ಬರುತ್ತೆ. ಥ್ಯಾಂಕ್ ಯು.